ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಬೆಸ್ಟು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸಲ್ಲಿ ಸೆಂಟೆನ್ಸ್ ಅನ್ನು ಈಸಿಯಾಗಿ ಹೇಗೆ ಮಾಡೋದು, ಇಂಗ್ಲಿಷ್ ಅನ್ನು ಇನ್ನೂ ಈಸಿಯಾಗಿ ಹೇಗೆ ಕಲಿಯೋದು ಅನ್ನೋ ಒಂದು ಮೂರು ಟ್ರಿಕ್ಗಳನ್ನು ನಾವು ಇವತ್ತು ಕಲಿಯೋಣ. ಸೊ ವಿಡಿಯೋವನ್ನು ಎಂಡ್ವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ, ಅಂದರೆ ನಿಮಗೂ ಕೂಡ ಹೇಗೆ ಇಂಗ್ಲೀಷಲ್ಲೇ ವಾಕ್ಯವನ್ನು ಮಾಡಬೇಕು, ಹೇಗೆ ಮಾತಾಡಬೇಕು, ಯಾವಗಳನ್ನ ಬಳಸಬೇಕು ಅನ್ನೋದನ್ನು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ ಇಟ್ಕೊಳ್ಳಿ, ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಸೊ ಇಲ್ಲೊಂದು ಬ್ಲ್ಯಾಂಕ್ ಪೇಜಸ್ ಅನ್ನು ನಾನು ಬಿಟ್ಟಿದ್ದೀನಿ, ಏನಿದು ಏನು ಬರ್ದಿಲ್ಲ ಅಂತ ಅನ್ಕೋಬೇಡಿ. ಇನ್ಮೇಲೆ ಹೇಳೋದೇ ಏನಂತಂದ್ರೆ ವಾಕ್ಯವನ್ನು ನೋಡಿ, ಸೆಂಟೆನ್ಸ್ ಮೇಕಿಂಗ್ ಮೆಥಡ್. ಇಂಗ್ಲಿಷ್ ಅಲ್ಲಿ ವಾಕ್ಯಗಳನ್ನ ಯಾವ ರೀತಿ ಮೂರು ವಿಧಾನಗಳನ್ನ ಮಾಡ್ತೇವೆ ನಾವು, ಅವು ಏನು ಅನ್ನೋದನ್ನ ನೋಡೋಣ, ಒಂದೊಂದಾಗಿ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಮೊದಲಿಗೆ ನಮ್ಗೆ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕಾದ್ರೆ ಸಬ್ಜೆಕ್ಟ್ಗಳು ಗೊತ್ತಿರಬೇಕು. ಸಬ್ಜೆಕ್ಟ್ ಅಂದ್ರೆ ಏನಲ್ಲ, ಈ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ, ಪ್ರನೌನ್ಸ್ ಅಂತ ನಾವು ಕರಿತೀವಿ, ಅಥವಾ ನೌನ್ಸ್ ಗಳನ್ನ ನಾವು ಬಳಸಿ ವಾಕ್ಯವನ್ನು ಕೂಡ ಮಾಡಬಹುದು. ಮೊದಲನೇದಾಗಿ ಸಬ್ಜೆಕ್ಟ್, ನಂತರ ವರ್ಬ್ ಫಾರ್ಮ್ಸ್ ಗೊತ್ತಿರಬೇಕು, ಕ್ರಿಯಾಪದಗಳು ಗೊತ್ತಿರಬೇಕು, ಗೋ, ಕಮ್, ಸಿಂಗ್, ಈಟ್, ಸ್ಲೀಪ್, ಇವು ಮೂರು ಫಾರ್ಮ್ಗಳು ನಮಗೆ ಗೊತ್ತಿರಲೇಬೇಕು. ಪ್ರೆಸೆಂಟ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ನೆಕ್ಸ್ಟ್ ಇನ್ನೊಂದು ವಿಧಾನ ಇದೆ, ನಾವು ಏನು ಕೆಲಸ ಮಾಡ್ತೀವಿ, ನಾವು ಏನಿದ್ದೀವಿ. ಐ ಆಮ್ ಎ ಟೀಚರ್, ಅಂದ್ರೆ ಟೀಚರ್ ಅನ್ನೋದು ಒಂದು ನನ್ನ ಒಂದು ವೃತ್ತಿ. ಆ ರೀತಿಯಾಗಿ ಬಳಸಿ ಕೂಡ ನಾವು ಇಂಗ್ಲಿಷ್ ಅಲ್ಲಿ ವಾಕ್ಯ ಮಾಡಬಹುದು. ಆದಮೇಲೆ ನನ್ನ ಹತ್ರ ಏನಿದೆ ಅಂತ ಹೇಳಿಕ್ಕೂ ಕೂಡ ನಾವು ಇಂಗ್ಲಿಷ್ ಅಲ್ಲಿ ವಾಕ್ಯವನ್ನು ಕೂಡ ಮಾಡಬಹುದು. ಸೊ ಟೋಟಲ್ ಆಗಿ ಮೂರು ಪ್ರಕಾರಗಳಾಗಿ ನಾವು ಮಾಡಬಹುದು. ಈಗ ನೋಡಿ, ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನು ಮಾಡಬೇಕಾದ್ರೆ ನಮಗೆ ಮೊದಲು ಗೊತ್ತಿರಬೇಕಾಗಿದ್ದು, ಬೇಸಿಕ್ ಆಗಿ ಇದು ಗೊತ್ತಿರಬೇಕಾಗಿದೆ ಏನಂದ್ರೆ ಸಬ್ಜೆಕ್ಟ್. ನಾನು ಒಂದು ರೀತಿಯಾಗಿ ಸಬ್ಜೆಕ್ಟ್ ಬರ್ಬಿಡ್ತೀನಿ, ಐ, ವಿ, ಯು, ದೇ, ಈ, ಶಿ. ನೀವು ಇಲ್ಲಿ ಹೀ ಬದಲಾಗಿ ನೇಮ್ಗಳನ್ನು ಕೂಡ ತಗೊಳ್ಬಹುದು, ಯಾವುದೇ ವ್ಯಕ್ತಿಯ ಹೆಸರು. ಹೀ ಅಂದ್ರೆ ಮೊದಲಿಗೆ ತಿಳ್ಕೊಂಬಿಡೋಣ, ಐ ಅಂದ್ರೆ ಏನು, ನಾನು. ಯಾವಾಗಲೂ ಐ ಬಂದ್ರೆ ಸಿಂಗ್ಯುಲರ್, ಇದು ನಾನು ಅಂತ ಅರ್ಥ ಆಗುತ್ತೆ, ಒಬ್ಬನೇ. ನೆಕ್ಸ್ಟ್ ನೋಡಿ, ವಿ ಅಂದ್ರೆ ನಾವು, ಒಂದಕ್ಕಿಂತ ಹೆಚ್ಚಿಗೆ ಇದ್ದಾಗ ನಾವು ಅಂತ ಬಳಸ್ತೇವೆ. ಯು ಅಂತ ಬಂದ್ರೆ ನೀನು ಅಥವಾ ನೀವು ಅಂತ ಕೂಡ ಆಗುತ್ತೆ. ದೇ ಅಂದ್ರೆ ಅವರು, ಪ್ಲೂರಲ್, ಬಹುವಚನ ರೂಪ, ಬೇರೆಯೊಬ್ಬರಿಗೆ ಹೇಳ್ತೇವಲ್ಲ, ಸೆಕೆಂಡ್ ಪರ್ಸನ್ ಹೇಳ್ತೇವಲ್ಲ, ಅವರು ಅಂತ ಹೇಳಿ. ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಕೌ ಅಂದ್ರೆ ಆಕಳು, ಇಟ್ ಅಂತ ಬಳಸ್ತೇವಲ್ಲ. ಇಲ್ಲಿ ವರ್ಬ್ಗಳ ಜೊತೆಗೆ ನಾವು ಒಂದು ವಾಕ್ಯವನ್ನು ಮಾಡೋಣ. ಇದು ಮೊದಲೇ ಮೆಥಡ್. ಏನಂದ್ರೆ ಫಸ್ಟ್ ಮೆಥಡ್ ಏನಂದ್ರೆ ವರ್ಬ್ ಫಾರ್ಮ್ಗಳನ್ನ ತಗೊಂಡು ಒಂದು ವಾಕ್ಯವನ್ನ ಮಾಡೋಣ. ಈಗ ನಮಗೆ ಗೊತ್ತಾಯ್ತು, ಮೊದಲೇದಾಗಿ ಏನು ಅಂತಂದ್ರೆ ಸಬ್ಜೆಕ್ಟ್ ಗೊತ್ತಿರಲೇಬೇಕು. ನಾನು ಇಲ್ಲಿ ಸಬ್ಜೆಕ್ಟ್ ಬರೆದಿದ್ದೇನೆ, ಹೌದಲ್ವಾ. ಸೆಂಟೆನ್ಸ್ ಮಾಡಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಮೂರು ಒಂದು ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟ್, ವರ್ಬ್ ಪ್ಲಸ್ ಆಬ್ಜೆಕ್ಟ್. ಈ ಪ್ಯಾಟರ್ನ್ ನಮಗೆ ಗೊತ್ತಿರಲೇಬೇಕು. ಸಬ್ಜೆಕ್ಟ್ ಅಂದ್ರೆ ಇಲ್ಲಿ ಬರ್ಬಿಟ್ಟಿದೆ ನಾನು, ಇವು ಒಂದು ನೆನಪಾಯ್ತಾ. ನೆಕ್ಸ್ಟ್ ವರ್ಬ್ ಫಾರ್ಮ್ಸ್ ಅಂದ್ರೆ ನಾನು ಹೇಳಿದೆ, ವರ್ಬ್ ಫಾರ್ಮ್ಸ್ ಅಂತ ಅಂದ್ರೇನು, ಇಲ್ಲಿ ಬರಿತೇನೆ ನಾನೀಗ, ಒಂದು ಬರ್ದಿದ್ದೀನಿ. ಇಲ್ಲಿ ವರ್ಬ್ ಫಾರ್ಮ್ಗಳ ಬಗ್ಗೆ ಜಾಸ್ತಿ ಹೇಳಕ್ ಹೋಗೋದು, ಯಾಕಂದ್ರೆ ಈಗ ಅಂದ್ರೆ ಎರಡರಿಂದ ಮೂರು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ನಾನು, ಅದ್ರ ವರ್ಬ್ ಫಾರ್ಮ್ ಗೊತ್ತಿರಲೇಬೇಕು. ಸಾವಿರಾರು ವರ್ಬ್ ಫಾರ್ಮ್ಗಳಿದ್ದಾವೆ, ಅದ್ರ ಮೂರು ಫಾರ್ಮ್ ಗೊತ್ತಿರಬೇಕು, ಐ ಜಿ ಫಾರ್ಮ್ಗಳು ಗೊತ್ತಿರಬೇಕು ನಮ್ಗೆ. ಈಗ ಏನ್ ಬರಬೇಕು ನನಗೆ ಸೆಂಟೆನ್ಸ್ ಆದ ನಂತರ, ನಾನು ವಾಕ್ಯವನ್ನು ಮಾಡಬೇಕು. ನಾನೀಗ ಐ ನನ್ನೇ ತಗೊಳ್ಳಿ, ಐ ಅಂತ ಹೇಳ್ತೀನಿ, ನನಗೆ ಮುಂದೆ ಗೊತ್ತಿಲ್ಲ ಏನ್ ಕೆಲಸ ಮಾಡ್ತೀನಿ ಅಂತ ಹೇಳಿಕೆ ನಾನು ವರ್ಬ್ ಫಾರ್ಮ್ಗಳನ್ನ ತಗೊಳ್ತೀನಿ. ಇದ್ಲು ಮೊದಲೇ ಮೆಥಡ್ ಏನಂತಂದ್ರೆ ನೋಡಿ, ಒಂದು ವಾಕ್ಯ ಇರ್ತದೆ ಐ ಗೋ. ಇಲ್ಲಿ ನೋಡಿ, ಒಂದು ಎರಡನೇ ಒಂದು ಇದು ಬಂದ್ಬಿಡ್ತೀನಿ. ಈಗ ಸಬ್ಜೆಕ್ಟ್ ಆಯ್ತು, ವರ್ಬ್ ಆಯ್ತು, ಐ ಗೋ. ಈಗ ನಾನು ಹೋಗ್ತೀನಿ, ಇದು ವಿ ಒನ್ ಫಾರ್ಮ್ ಅಲ್ಲಿ ಇದೆ.
ಯಾವಾಗ್ಲೂ ನಮ್ಮ ಈಗ ಸದ್ಯ ಮಾಡಬೇಕಾದ ಕೆಲಸದ ಬಗ್ಗೆ ಹೇಳಕ್ಕೆ ಬೇಸ್ ಫಾರ್ಮ್ಗಳನ್ನ ಬಳಸಿ ನಾವು ಹೇಳ್ತೇವೆ. ಐ ಗೋ, ನಾನು ಹೋಗ್ತೀನಿ, ಒಂದು ವಾಕ್ಯ ಆಯ್ತು. ಆದ್ರೆ ಇಲ್ಲಿ ನಮ್ಗೆ ಒಂದು ಆಬ್ಜೆಕ್ಟ್ ಅಂತ ಬರುತ್ತಲ್ಲ, ಎಲ್ಲಿಗೆ ಹೋಗ್ತೀನಿ ಅದನ್ನ ಇಲ್ಲಿ ಹಚ್ಚಿ ಹೇಳಿ. ಐ ಗೋ ಟು ಟೆಂಪಲ್. ನೋಡಿ, ಒಂದು ವಾಕ್ಯವನ್ನು ಈಸಿಯಾಗಿ ಮಾಡಿದೆ ನಾನು. ಐ ಗೋ ಟು ಟೆಂಪಲ್, ವಸ್ತುವನ್ನು ಹಚ್ಚಬೇಕು ಇಲ್ಲಿ. ಐ ಗೋ ಟು ಮಾರ್ಕೆಟ್, ಟೆಂಪಲ್ ಬದಲಾಗಿ ಮಾರ್ಕೆಟ್ ಹಚ್ಚಿ. ಐ ಗೋ ಟು ಆಫೀಸ್, ಐ ಗೋ ಟು ಬಸ್ ಸ್ಟಾಪ್, ಐ ಗೋ ಟು ರೈಲ್ವೆ ಸ್ಟೇಷನ್, ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ, ನಾನು ಶಾಲೆಗೆ ಹೋಗ್ತೀನಿ, ನಾನು ಆಫೀಸ್ಗೆ ಹೋಗ್ತೀನಿ. ಐ ಗೋ ಟು ಲೈಬ್ರರಿ, ನಾನು ಲೈಬ್ರರಿಗೆ ಹೋಗ್ತೀನಿ. ಐ ಗೋ ಟು ಏರ್ಪೋರ್ಟ್, ನಾನು ಏರ್ಪೋರ್ಟ್ಗೆ ಹೋಗ್ತೀನಿ. ಐ ಗೋ ಟು ಶಾಪ್, ನಾನು ಅಂಗಡಿಗೆ ಹೋಗ್ತೀನಿ. ಐ ಗೋ ಟು ಬ್ಯಾಂಕ್, ನಾನು ಬ್ಯಾಂಕಿಗೆ ಹೋಗ್ತೀನಿ. ನೋಡಿ, ಇದರ ಬದಲಾಗಿ ಬೇರೆ ಬೇರೆ ಒಂದು ವಸ್ತುಗಳನ್ನು ಹಾಕಿ ನಾವು ಒಂದು ವಾಕ್ಯವನ್ನು ಈಸಿಯಾಗಿ ಮಾಡಬಹುದು. ಇದು ಯಾವಾಗ? ಮೊದಲೇ ಮೆಥಡ್ ವರ್ಕ್ ಫಾರ್ಮ್ಗಳ ಜೊತೆಗೆ ಬಳಸಬೇಕು. ಅದೇ ನೀವೇ ಹೇಳಿದ್ರಿ ನೋಡಿಗ, ಇಲ್ಲಿ ಸಬ್ಜೆಕ್ಟ್ ಅಂತೂ ಆಗಿದೆ, ವರ್ಬ್ ಯಾವ್ದು ಹಚ್ಚಬೇಕು ಇದನ್ನೇ ತಗೊಂಡ್ಬಿಡಿ. ಸೇಮ್, ಯಾರು ಈ ಬೇಸಿಕ್ ಅನ್ನ ವಿಡಿಯೋ ನೋಡ್ತಾ ಇದ್ರಲ್ಲ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ವಿಡಿಯೋ. ದಯವಿಟ್ಟು ಅಬ್ಸರ್ವ್ ಮಾಡಿ, ಇಂಗ್ಲಿಷ್ ಅನ್ನು ಈಸಿಯಾಗಿ ನೀವು ಕೂಡ ಕಲಿಬಹುದು. ಈಗ ನೋಡಿ, ನೀವೇ ಹಚ್ಕೊಂಡ್ಬಿಡಿ. ನಾವು ಟೆಂಪಲ್ ಬೇಡ್ಲಾಗ ಏನ್ ಮಾಡ್ಬೋದು? ನೋಡಿ, ನಾನಿಲ್ಲಿ ಬೇರೆ ಬೇರೆ ಬಂದು ಒಂದು ಆಬ್ಜೆಕ್ಟ್ಗಳ ಅದರ್ ವರ್ಡ್ಸ್ ಗಳನ್ನ ತಗೊಂಡಿದ್ದೆ. ಇವು ಬೇಕೇ ಬೇಕು ವಾಕ್ಯ ಮಾಡ್ಲಿಬೇಕಾದ್ರೆ. ನೋಡಿ, ಐ ಗೋ ಟು ಟೆಂಪಲ್ ಒಂದು ವಾಕ್ಯ ಆಯ್ತಾ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಹೇಳ್ತಾ ಇದ್ದೇನೆ. ನಾನು ಪಾಸ್ಟ್ ಮಾಡೋದು ಕೂಡ ಹೇಗೆ ಅನ್ನೋದನ್ನ ಹೇಳಿದೆ. ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತೇವೆ ಅಂದ್ರೆ ಈಗ ಮಾಡೋ ಕೆಲಸದ ಬಗ್ಗೆ ಹೇಳ್ತಾ ಇದ್ದೆ. ಯು ಗೋ ಟು ಮಾರ್ಕೆಟ್, ನೀನು ಸಂತೆಗೆ ಹೋಗು. ಯು ಗೋ ಟು ಮಾರ್ಕೆಟ್, ಬ್ರಿಂಗ್ ವೆಜಿಟೇಬಲ್, ನೀನು ಸಂತೆ ಹೋಗಿ ತರಕಾರಿಗಳನ್ನ ತೆಗೆದುಕೊಂಡು ಬಾ. ದೇ ಗೋ ಟು ಫಾರೆಸ್ಟ್, ಅವರು ಕಾಡಿಗೆ ಹೋಗುವರು ಅಥವಾ ಹೋಗುತ್ತಾರೆ. ನೋಡಿ, ಎಷ್ಟು ವಾಕ್ಯಗಳನ್ನು ಮಾಡಿದ್ರು? ನಾಲ್ಕು ವಾಕ್ಯಗಳನ್ನು ಮಾಡಿದ್ರು. ಒಂದು ತಿಳ್ಕೊಳ್ಳಿ, ಪ್ರೆಸೆಂಟೆನ್ಸ್ ಅಲ್ಲಿ ಹಿ ಶಿ ಇಟ್ಗಳು ಬಂದಾಗ ಇಲ್ಲಿ ಗೋ ಜೊತೆಗೆ ಇ ಎಸ್ ಅನ್ನ ಆಡ್ ಮಾಡ್ತೇವಿ. ಹಿ ಗೋಸ್ ಟು ಮಾರ್ಕೆಟ್, ಶಿ ಕಮ್ಸ್ ಹೋಮ್, ಕೌ ಈಟ್ಸ್ ಗ್ರಾಸ್. ನೋಡಿ, ಇಲ್ಲಿ ನೋಡಿ, ಹಿ ಗೋಸ್ ಟು ಮಾರ್ಕೆಟ್, ಯಾಕಂದ್ರೆ ಥರ್ಡ್ ಪರ್ಸನ್ ಇದ್ದಾಗ ಪ್ರೆಸೆಂಟೆನ್ಸ್ ಅಲ್ಲಿ ವರ್ಬ್ಗಳ ಜೊತೆಗೆ ಎಲ್ಲ ಎಂಡಿಗೆ ಏನ್ ಮಾಡಬೇಕು? ಇ ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡಿ ನಾವು ಹೇಳಿದ್ವಿ. ಹಿ ಗೋಸ್ ಟು ಮಾರ್ಕೆಟ್, ಅವನು ಸಂತೆಗೆ ಹೋಗ್ತಾನೆ. ನೋಡಿ, ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇದೆ. ಈ ರೀತಿ ಒಂದು ಸ್ಟ್ರಕ್ಚರ್ ನಮ್ಗೆ ಗೊತ್ತಿರಬೇಕು ಅಲ್ವಾ. ನೆಕ್ಸ್ಟ್ ನೋಡಿ, ಶಿ ಕಮ್ಸ್ ಹೋಮ್, ಅವಳು ಮನೆಗೆ ಬರ್ತಾಳೆ. ಸೆಂಟೆನ್ಸ್ ಬಹಳಷ್ಟು ಈಸಿ ಆಗಿರ್ತಕ್ಕಂಥದ್ದು. ಇಂಗ್ಲಿಷ್ ಅಂದ್ರೆ ಯಾವುದಕ್ಕೂ ಭಯ ಬೇಡ. ನಾವು ಕನ್ನಡ ಮುಖಾಂತರವೇ ಇಂಗ್ಲಿಷ್ ಅನ್ನ ಕಲಿಸ್ಕೊಡ್ತಾ ಇದ್ದೀವಿ. ನೀವು ಸ್ವಲ್ಪ ದಿನಾಲು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನೀವು ಕೂಡ ಇಂಗ್ಲಿಷ್ ಅನ್ನ ಈಸಿಯಾಗಿ ಕಲಿಬಹುದು. ಕೌ ಈಟ್ಸ್, ಇಲ್ಲಿ ಒಂದು ಆಕಳತೆ ಏನಾಗುತ್ತೆ, ವಾಕ್ಯ ಆಗುತ್ತೆ. ಕೌ ಈಟ್ಸ್, ಆಕಳು ತಿನ್ನುತ್ತದೆ ಏನನ್ನ? ಅದಕ್ಕೆ ನಮ್ಗೆ ಏನ್ ಬೇಕು? ಈ ಆಬ್ಜೆಕ್ಟ್ ಬೇಕು. ಕೌ ಈಟ್ಸ್ ಗ್ರಾಸ್, ಆಕಳು ಹುಲ್ಲನ್ನ ತಿನ್ನುತ್ತದೆ. ಇದೇ ರೀತಿಯಾಗಿ ನೀವು ಬೇರೆ ಬೇರೆ ವರ್ಬ್ ಫಾರ್ಮ್ಗಳನ್ನ ತಗೊಂಡು ನೀವು ಕೂಡ ಇಂಗ್ಲಿಷ್ ಅಲ್ಲಿ ವಾಕ್ಯವನ್ನ ಮಾಡಬಹುದು. ಇದು ಮೊದಲನೇ ಮೆಥಡ್, ಯಾಕಂದ್ರೆ ವರ್ಬ್ಗಳನ್ನ ಬಳಸಿ. ಸರಿ, ಎರಡನೇ ಮೆಥಡ್ ಏನಂತಂದ್ರೆ, ವಿಥೌಟ್ ಆಕ್ಷನ್ ವರ್ಡ್. ಅರೆ, ವಿಥೌಟ್ ಆಕ್ಷನ್ ವರ್ಡ್ ಇಂದ ಹೇಗೆ ವಾಕ್ಯವನ್ನು ಮಾಡೋದು ಅಂತ ಹೇಳಿದ್ರ ಬರುತ್ತೆ. ಈಗ ನೋಡಿ, ನಾವು ಡಾಕ್ಟರ್ ಇದ್ದೇನೆ, ನಾನೊಬ್ಬ ಟೀಚರ್ ಇದ್ದೇನೆ, ನಾನೊಬ್ಬ ಡ್ರೈವರ್ ಇದ್ದೇನೆ, ನಾನೊಬ್ಬ ಕುಕ್ ಇದ್ದೇನೆ, ನಾನೊಬ್ಬ ಲೈಬ್ರರಿಯನ್ ಇದ್ದೇನೆ, ನಾನೊಬ್ಬ ಎಂಜಿನಿಯರ್ ಇದ್ದೇನೆ, ನಾನೊಬ್ಬ ಡಾಕ್ಟರ್ ಇದ್ದೇನೆ ಅಂತ ಹೇಳ್ತಿರ್ತೇವಲ್ಲ, ಅವಾಗ ಇಲ್ಲಿ ಯಾವುದು ವರ್ಕ್ ಫಾರ್ಮ್ಗಳನ್ನ ಬಳಸೋದಿಲ್ಲ ನಾವು. ನೋ ನೀಡ್.
ಇವು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕೂಡ ಹಾಗೆ ಮತ್ತೆ ತಗೊಳ್ಳಿ, ಸಬ್ಜೆಕ್ಟ್ ಅಂತ ಬರುತ್ತೆ, ಬರಬಾ ನೋಡಿ ಸಬ್ಜೆಕ್ಟ್ ಬಂತು. ಮತ್ತೆ ಏನ್ ಬರಬೇಕೀಗ, ವರ್ಬ್. ವರ್ಬ್ ಆದ್ರೆ ಇಲ್ಲಿ ಬಿ ಫಾರ್ಮ್ ವರ್ಬ್ಗಳನ್ನ ಮೇನ್ ವರ್ಬ್ಗಳಾಗಿ ತಗೊಳ್ತೀವಿ, ಆದ್ರೆ ಇಲ್ಲಿ ಆಕ್ಷನ್ ವರ್ಡ್ ಅನ್ನ ಬಳಸೋದಿಲ್ಲ. ಈಗ ಐ ಬಂದಾಗ ನಾವು ಆಮ್ ಅನ್ನ ಬಳಸಲೇಬೇಕು ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಐ ಆಮ್ ನೋಡಿ ಹೇಳಿ, ನೀವು ಹೇಳಿ, ಐ ಆಮ್ ಅ ಟೀಚರ್. ನಾನು ಏನ್ ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಈ ರೀತಿಯಾಗಿ ಬಳಸಿ, ಐ ಆಮ್ ಅ ಟೀಚರ್. ನೆಕ್ಸ್ಟ್ ನೋಡಿ, ಐ ಆಮ್ ಎ ಡ್ರೈವರ್, ನಾನೊಬ್ಬ ಡ್ರೈವರ್ ಇದ್ದೇನೆ. ಐ ಆಮ್ ಅ ಟೇಲರ್. ನೋಡಿ ಎಷ್ಟು ವಾಕ್ಯಗಳನ್ನು ಮಾಡಬಹುದು ನಾವು. ಐ ಬಂದ್ರೆ ಆಮ್ ಅಂತ ಬರುತ್ತೆ, ಎ ಯಾಕೆ ಬಳಸಿದ್ದೇನೆ ಅಂತಂದ್ರೆ ಆರ್ಟಿಕಲ್ ಅನ್ನ ಒಬ್ಬನೇ ಇದ್ದಾಗ. ಐ ಆಮ್ ಅ ಕುಕ್, ಐ ಆಮ್ ಅ ಫಾರ್ಮರ್, ಐ ಆಮ್ ಅ ಎಂಜಿನಿಯರ್, ಐ ಆಮ್ ಅನ್ ಎಂಜಿನಿಯರ್, ಐ ಆಮ್ ಅ ಟೇಲರ್, ಐ ಆಮ್ ಅ ಪೇಂಟರ್, ಐ ಆಮ್ ಅ ರೈಟರ್, ಐ ಆಮ್ ಅ ಪೋಯೆಟ್. ನೋಡಿ ಎಷ್ಟು ವಾಕ್ಯಗಳನ್ನು ಮಾಡಬಹುದು, ಇದು ಸಿಂಗ್ಯುಲರ್ ಇದ್ದಾಗ. ನೆಕ್ಸ್ಟ್ ಪ್ಲೂರಲ್ ಆಬ್ಜೆಕ್ಟ್ ಇದ್ದಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆರ್ ಅಂತ ಬರುತ್ತೆ. ವಿ ಆರ್ ನಾವು, ಇದು ವರ್ಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಿದೇವಿ, ವಿ ಆರ್ ಟೀಚರ್ಸ್, ನಾವು ಟೀಚರ್ಸ್ ಇದ್ದೇವೆ. ವಿ ಆರ್ ಡಾಕ್ಟರ್ಸ್, ನಾವು ವೈದ್ಯರಿದ್ದೇವೆ. ನಾವು ಏನ್ ಕೆಲಸ ಮಾಡ್ತೀವಿ, ಏನ್ ಇದೇವಿ, ಯಾವ ಒಂದು ವೃತ್ತಿಯನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಈ ರೀತಿಯಾಗಿ ಬಳಸ್ತೇವೆ. ನೋಡಿ ಇಲ್ಲಿ ವರ್ಬ್ ಫಾರ್ಮ್ ಅನ್ನು ಬಳಸಿದ್ವಿ, ಇಲ್ಲಿ ವರ್ಬ್ ಫಾರ್ಮ್ಗಳು ಇಲ್ಲ. ನೆಕ್ಸ್ಟ್ ಯು ಬಂದಾಗ ಕೂಡ ಆರ್ ಅನ್ನ ಬಳಸ್ಬೇಕು. ಯು ಆರ್ ಅ ಟೀಚರ್, ನೀನೊಬ್ಬ ಟೀಚರ್ ಇದೆಯಾ. ಯು ಆರ್ ಎ ಯು ಆರ್ ಆನ್ ಎಂಜಿನಿಯರ್, ಯು ಆರ್ ಅ ಡಾಕ್ಟರ್, ಯು ಆರ್ ಎ ಟೀಚರ್, ಯು ಆರ್ ಎ ಪೇಂಟರ್, ಯು ಆರ್ ಎ ಲೈಬ್ರರಿಯನ್, ಯು ಆರ್ ಎ ಡ್ರೈವರ್. ಈ ರೀತಿಯಾಗಿ ನಾವು ಎರಡನೇ ಒಂದು ಮೆಥಡ್ ಈಗ. ನೆಕ್ಸ್ಟ್ ದೇ ಬಂದರೂ ಕೂಡ ಆರ್ ಬರುತ್ತೆ. ದೇ ಆರ್ ಡ್ಯಾನ್ಸರ್ಸ್, ಅವರು ನೃತ್ಯಗಾರರಿದ್ದಾರೆ. ದೇ ಆರ್ ಸಿಂಗರ್ಸ್, ಅವರೊಬ್ಬರು ಹಾಡುಗಾರರಿದ್ದಾರೆ. ದೇ ಆರ್ ಪೋಯೆಟ್ಸ್, ದೇ ಆರ್ ರೈಟರ್ಸ್, ದೇ ಆರ್ ಬಿಸ್ನೆಸ್ ಮೆನ್. ಎಷ್ಟು ಈಸಿಯಾಗಿ ನಾವು ಸೆಂಟೆನ್ಸ್ ಅನ್ನ ಮಾಡಬಹುದು, ಅದೇ ಇವತ್ತಿನ ಒಂದು ವಿಷಯ. ನೆಕ್ಸ್ಟ್ ಹೀ ಶೀ ಇಟ್ ಬಂದಾಗ ಈಸ್ ಅಂತ ಬರುತ್ತೆ. ಹಿ ಈಸ್ ಅ ಸಿಂಗರ್, ಅವನೊಬ್ಬ ಹಾಡುಗಾರನಿದ್ದಾನೆ. ಅಂದ್ರೆ ಅವನ ಕೆಲಸ ಏನು, ಹಾಡೋದು, ಅದಕ್ಕೆ ಅವನು ವೃತ್ತಿ ಅದು, ಪ್ರೊಫೆಷನ್ ಅಂತ ಕರಿತೇವಲ್ಲ. ಹಿ ಈಸ್ ಅ ಸಿಂಗರ್. ಹಿ ಈಸ್ ಅ ಮ್ಯೂಸಿಸಿಯನ್, ಅವನೊಬ್ಬ ಮ್ಯೂಸಿಸಿಯನ್ ಇದ್ದಾನೆ. ಹಿ ಈಸ್ ಅ ಟೇಲರ್, ಅವನೊಬ್ಬ ಏನಿದ್ದಾನೆ, ಏನ್ ಕೆಲಸ ಮಾಡ್ತಾನೆ, ಟೇಲರ್ ಇದ್ದಾನೆ. ಹಿ ಈಸ್ ಅ ಟೀಚರ್. ನೋಡಿ ಎಷ್ಟು ವಾಕ್ಯಗಳನ್ನ ಮಾಡಬಹುದು, ಸಾಕಷ್ಟು ವಾಕ್ಯಗಳನ್ನ ಕೂಡ ಮಾಡಬಹುದು. ಇದನ್ನೇ ಪಾಸ್ಟ್ ಅಲ್ಲಿ ಐ ವಾಸ್ ಅ ಟೀಚರ್, ಇದ್ರ ಬಗ್ಗೆ ನಾನು ಕೂಡ ವಿಡಿಯೋ ಮಾಡಿದ್ದೇನೆ ಆಲ್ರೆಡಿ. ನೆಕ್ಸ್ಟ್ ಥರ್ಡ್ ಮೆಥಡ್ ಏನಂತಂದ್ರೆ, ಹ್ಯಾವ್ ವರ್ಬ್ ಗಳನ್ನ ಬಳಸೋದು ಮುಖಾಂತರ. ಅಂದ್ರೆ ನನ್ನ ಹತ್ರ ಏನ್ ವಸ್ತು ಇದೆ, ಯಾವ ವಸ್ತು ಇದೆ, ಅದು ನನಗೆ ಏನ್ ಸಂಬಂಧಪಟ್ಟಿದ್ದು ಅಂತ ಹೇಳ್ತೇವಲ್ವಾ, ಅವಾಗ ಈ ರೀತಿಯಾಗಿ ವಾಕ್ಯವನ್ನು ಹೇಳ್ಬೇಕು ನಾವು. ಅದನ್ನ ಒಂದೊಂದಾಗಿ ನೋಡೋಣ. ಮೊದಲಿಗೆ ಏನ್ ಬೇಕು ನಾವು, ಪ್ಯಾಟರ್ನ್ ಏನಿದೆ, ಸಬ್ಜೆಕ್ಟ್ ಬರ್ಕೊಂಬಿಡೋಣ. ಐ ವಿ ಯು ದೇ ಈ ಶಿ. ನೋಡಿ ಸಬ್ಜೆಕ್ಟ್ ಆಯ್ತಾ. ನೆಕ್ಸ್ಟ್ ಏನ್ ಬೇಕು ನಮ್ಗೆ, ವರ್ಬ್ ಬೇಕು. ಇಲ್ಲಿ ವರ್ಬ್ ಇರೋದಿಲ್ಲ, ಏನ್ ಬಳಸ್ತೇವಿ, ಹ್ಯಾವ್ ವರ್ಬ್ ಫಾರ್ಮ್ ಬಳಸ್ತೇವೆ. ಐ ಬಂದ್ರೆ ಹ್ಯಾವ್ ಬರುತ್ತೆ, ವಿ ಬಂದ್ರೆ ಹ್ಯಾವ್ ಬರುತ್ತೆ, ಯು ಬಂದ್ರೆ ಹ್ಯಾವ್ ಬರುತ್ತೆ, ದೇ ಬಂದ್ರೆ ಹ್ಯಾವ್ ಬರುತ್ತೆ, ಹೀ ಶೀತ್ ಬಂದ್ರೆ ಹ್ಯಾಸ್ ಅಂತ ಬರುತ್ತೆ. ಯಾಕಂದ್ರೆ ಇವು ಸಿಂಗ್ಯುಲರ್ ಥರ್ಡ್ ಪರ್ಸನ್ ಪ್ರೊನೌನ್ಸ್. ಸಬ್ಜೆಕ್ಟ್ ಆಯ್ತಾ, ನೆಕ್ಸ್ಟ್ ವರ್ಬ್ ಆಯ್ತು. ಹ್ಯಾವ್ ಅಂದ್ರೆ ನನ್ನ ಹತ್ರ ಇದೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಈಗ ನನ್ನ ಸದ್ಯ ಇದೆ ಅಂತ ಅರ್ಥ. ಹ್ಯಾಸ್ ಅಂದ್ರೆ
ಅದು ಕೂಡ ಇದೆ. ಇದರ ಪಾಸ್ಟ್ ಟೆನ್ಸ್ ಹ್ಯಾಡ್, ನನ್ನ ಹತ್ರ ಈ ಹಿಂದೆ ಇತ್ತು ಅಂತ ಅರ್ಥ ಆಗುತ್ತೆ. ಅದು ಬೇಡ, ಈಗ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದೆ. ನೆಕ್ಸ್ಟ್ ನೋಡಿ, ಈಗ ನಾನು ಒಂದು ವಾಕ್ಯವನ್ನು ಹೇಳ್ತೀನಿ. ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ. ಇದನ್ನ ಹೇಗೆ ಹೇಳ್ತೀರಾ? ನನ್ನ ಹತ್ತಿರ ಐ ಇದೆ ಅಂತ ಹೇಳಕ್ಕೆ ಹ್ಯಾವ್, ಐ ಹ್ಯಾವ್ 1 ಲಕ್ಷ ರೂಪಾಯಿ, ಐ ಹ್ಯಾವ್ 1 ಲ್ಯಾಕ್ ರುಪೀಸ್. ನೋಡಿ, ಈಸಿಯಾಗಿ ನೀವು ಕೂಡ ಸೆಂಟೆನ್ಸ್ ಅನ್ನು ಮಾಡಬಹುದು. ನೋಡಿ, ಐ ಹ್ಯಾವ್ 1 ಲ್ಯಾಕ್ ರುಪೀಸ್, ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ. ನೆಕ್ಸ್ಟ್ ನಾನು ಹೇಳ್ತೆ, ನಮ್ಮ ಹತ್ತಿರ ಕಾರ್ ಇದೆ. ವಿ ಹ್ಯಾವ್ ಕಾರ್ಸ್, ನಮ್ಮ ಹತ್ರ ಕಾರ್ಗಳು ಇವೆ. ನನ್ನ ಹತ್ರ ಕಾರ್ ಇದೆ ಅಂತ ಹೇಳಿ ಕೇಳ್ತೀರ, ಐ ಹ್ಯಾವ್ ಎ ಕಾರ್, ನನ್ನ ಹತ್ರ ಒಂದು ಕಾರ್ ಇದೆ. ನನ್ನ ಹತ್ರ ಒಂದು ಬೈಕ್ ಇದೆ ಅಂತ ಹೇಳಿಕೆ, ಐ ಹ್ಯಾವ್ ಅ ಬೈಕ್. ನನ್ನ ಹತ್ರ ಒಂದು ಮೊಬೈಲ್ ಇದೆ, ಐ ಹ್ಯಾವ್ ಅ ಮೊಬೈಲ್. ನನ್ನ ಹತ್ರ ಏನಿದೆ ವಸ್ತು, ನನಗೆ ಸಂಬಂಧಪಟ್ಟಿದ್ದನ್ನ ಹೇಳುವಾಗ ಪೊಸೆಸ್ಸಿಯನ್ ಬಗ್ಗೆ ಹೇಳಬೇಕ, ಈ ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಬಳಸಿ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಯು ಹ್ಯಾವ್ ಅ ಪೆನ್ಸಿಲ್, ನಿನ್ನ ಹತ್ರ ಒಂದು ಪೆನ್ಸಿಲ್ ಇದೆ, ಯು ಹ್ಯಾವ್ ಅ ಪೆನ್ಸಿಲ್. ನೆಕ್ಸ್ಟ್ ನೋಡಿ, ನಿನ್ನ ಹತ್ರ ಬ್ಯಾಗ್ ಇದೆ, ಯು ಹ್ಯಾವ್ ಅ ಬ್ಯಾಗ್, ನಿನ್ನ ಹತ್ರ ಒಂದು ಬ್ಯಾಗ್ ಇದೆ. ಈ ರೀತಿಯಾಗಿ ನೆಕ್ಸ್ಟ್ ದೇ ಬಂದ್ರು ಕೂಡ ಹ್ಯಾವ್ ಬರುತ್ತೆ, ಯಾಕಂದ್ರೆ ಇದು ಪ್ಲೂರಲ್, ಅದಕ್ಕೆ ಹ್ಯಾವ್ ಅನ್ನೋದು ಪ್ಲೂರಲ್ ಜೊತೆಗೆ ಬಳಸ್ತೀವಿ. ಯು ಹ್ಯಾವ್, ದೇ ಹ್ಯಾವ್ ಬೆಂಚ್ ಕಾರ್, ಅವ್ರ ಹತ್ರ ಬೆಂಚ್ ಕಾರ್ ಇದೆ. ಅವ್ರ ಹತ್ರ ನೀರು ಇದೆ ಅಂತ ಹೇಳಿಕೆ, ದೇ ಹ್ಯಾವ್ ವಾಟರ್. ಅವ್ರ ಹತ್ರ ಮನೆ ಇದೆ, ದೇ ಹ್ಯಾವ್ ಅ ಹೋಮ್. ಅವರಿಗೆ ಹೊಲ ಇದೆ, ಅವ್ರ ಹತ್ರ ಹೊಲ ಇದೆ, ದೇ ಹ್ಯಾವ್ ಲ್ಯಾಂಡ್. ನೋಡಿ, ಎಷ್ಟು ವಾಕ್ಯಗಳನ್ನ ಈ ಸಿಂಪಲ್ ಮೆಥಡ್ ಇಂದ, ಏನು ಗೊತ್ತಿರದೇ ಇದ್ರೂ ಕೂಡ ಸಬ್ಜೆಕ್ಟ್ಗಳು ಬಂದ್ರೆ ಸಾಕು, ಬೇಸಿಕ್ ಆಗಿ ನಾವು ವಾಕ್ಯವನ್ನು ಕೂಡ ಮಾಡಬಹುದು. ನೆಕ್ಸ್ಟ್ ಹಿ ಮತ್ತು ಶಿ ಬಂದಾಗ ಹ್ಯಾಸ್ ಅನ್ನು ಬಳಸಬೇಕು, ಸಿಂಗ್ಯುಲರ್ ಥರ್ಡ್ ಪರ್ಸನ್ ಪ್ರನೌನದ ಹ್ಯಾಸ್ ಅನ್ನು ಬಳಸಬೇಕು. ಯಾವಾಗ ಪ್ರೆಸೆಂಟ್ ಅನ್ನು ಹೇಳ್ಬೇಕು, ಹಿ ಹ್ಯಾಸ್ ಅ ಪೆನ್, ಅವನ ಹತ್ರ ಒಂದು ಪೆನ್ ಇದೆ. ಅವನ ಹತ್ರ ಇಂಗ್ಲಿಷ್ ಡಿಕ್ಷನರಿ ಇದೆ. ಹೇಳಿ ನೋಡೋಣ, ಹಿ ಹ್ಯಾಸ್ ಆನ್ ಇಂಗ್ಲಿಷ್ ಡಿಕ್ಷನರಿ, ಇಂಗ್ಲಿಷ್ ಡಿಕ್ಷನರಿ. ಅವರ ಹತ್ತಿರ ಬೈಕ್ ಇದೆ, ಹಿ ಹ್ಯಾಸ್ ಅ ಬೈಕ್. ಅವಳ ಹತ್ತಿರ ಗೋಲ್ಡ್ ನೆಕ್ಲೆಸ್ ಇದೆ, ಶಿ ಹ್ಯಾಸ್ ಅ ಗೋಲ್ಡ್ ನೆಕ್ಲೆಸ್. ನೋಡಿ, ಇವತ್ತು ಟೋಟಲ್ ಆಗಿ 3 ಮೆಥಡ್ ಇಂದ ನಾವು ಇಂಗ್ಲಿಷ್ ಅಲ್ಲಿ, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ, ರಿಟನ್ ಆಸ್ ವೆಲ್ ಆಸ್ ಸ್ಪೋಕನ್, ಬರೆಯೋದ್ರಾಗ ಬರೆಯುವಾಗ ಹೇಗೆ ವಾಕ್ಯವನ್ನು ಮಾಡಬೇಕು, ಮತ್ತು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೇಗೆ ಮಾತಾಡುವಾಗ ಹೇಗೆ ಮಾತಾಡಬೇಕು, ಟೋಟಲ್ ಆಗಿ 3 ವಿಧಾನ. ಒಂದು ವಿತ್ ವರ್ಬ್ ಗಳ ಜೊತೆಗೆ, ನೆಕ್ಸ್ಟ್ ಬಿ ವರ್ಬ್ ಗಳ ಜೊತೆಗೆ, ಮತ್ತು ಹ್ಯಾವಿಂಗ್ ವರ್ಬ್ ಗಳ ಜೊತೆ ಮುಖಾಂತರ ಇಂಗ್ಲಿಷ್ ಅನ್ನ ಬೇಸಿಕ್ ಆಗಿ ಏನೂ ಗೊತ್ತಿರದೇ ಇದ್ರೂ ಕೂಡ ಕನ್ನಡದ ಮುಖಾಂತರವೇ ನಾವು ಇವತ್ತ ಏನಂದ್ರೆ ವಾಕ್ಯವನ್ನ ಹೇಗೆ ಮಾಡುವುದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನು ಹೇಳ್ತಾ ಹೋಗ್ತೀನಿ, ನೀವು ಈ ರೀತಿ ಒಂದು ವಾಕ್ಯವನ್ನ ಮಾಡಿ ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ನನ್ನ ಹತ್ತಿರ ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ, ಅವನೊಬ್ಬ ಪೇಂಟರ್ ಇದ್ದಾನೆ, ಅವಳ ಹತ್ತಿರ ಲ್ಯಾಪ್ಟಾಪ್ ಇದೆ, ಅವನು ಶಾಲೆಗೆ ಬರ್ತಾನೆ, ಅವರು ಮಲಗುತ್ತಾರೆ, ನಿನ್ನ ಹತ್ತಿರ 10,000 ರೂಪಾಯಿ ಇದೆ. ಈ ವಾಕ್ಯಗಳನ್ನ ನೀವು ಈ ಒಂದು ನಿರ್ಧಾರದ ಮುಖಾಂತರ ಕಮೆಂಟ್ ಮುಖಾಂತರ ಮಾಡಿ ರಿಪ್ಲೈ ದಯವಿಟ್ಟು ಮಾಡಿ.
ಸೊ ದಟ್ ಐ ಕ್ಯಾನ್ ಚೆಕ್ ಹೌ ಯು ಆರ್ ಲರ್ನಿಂಗ್, ನಿಮ್ ಹೇಗೆ ಕಲಿತಾ ಇದ್ದಾರೆ ಅನ್ನೋದು ಕೂಡ ನಮಗೂ ಕೂಡ ಗೊತ್ತಾಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ಹೌ ಟು ಮೇಕ್ ಸೆಂಟೆನ್ಸ್ ಯೂಸಿಂಗ್ ವರ್ಬ್ ಫಾರ್ಮ್ಸ್ ವಿಥೌಟ್ ಯೂಸಿಂಗ್ ವರ್ಬ್ಸ್ ಅಂಡ್ ಬಿ ಫಾರ್ಮ್ಸ್ ವಿತ್ ಹ್ಯಾವಿಂಗ್ ವರ್ಬ್ಸ್. ಇದೇ ರೀತಿ ನಾಳೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಬೈ ಬೈ.